ನಮಸ್ಕಾರ ನಮಸ್ಕಾರ, ನಿಮ್ಮ ಜೆ ಎಫ್ ಸಿ ಕೃಷ್ಣಪ್ಪರು ಮತ್ತೆ ಬಂದಿದ್ದಾರೆ. ಯಾವ ಅಡುಗೆ ಅಂತ ಹೇಳಬೇಡಿ, ನಾಟಿ ಸ್ಟೈಲ್ ಅಂತ ಹೇಳಿ ಹೇಳಿ ಬೇಜಾರಾಗಿದೆ ಅಂತ ಏನೋ ಬೇಜಾರು ತಿಳ್ಕೊಂಡಿದ್ದೀರಿ. ನಮ್ಮ ರೆಸ್ಟೋರೆಂಟ್ ಟೈಪಲ್ಲಿ ಇದು ಮೊಘಲರ ಟೈಪ್ ಅಂತ ಹೇಳ್ತಾರೆ, ಅದು ಬಿಡಿ, ನಮ್ದೊಂದು ಸ್ಟೈಲಲ್ಲಿ ಮಾಡೋಣ. ನಿಮ್ಗೆ ಈ ಥರದ ಏನೋ ರೆಸಿಪಿ ಬೇಕಾದರೆ ಟಕ್ ಅಂತ ಮಾಡಿಕೊಟ್ಬಿಡೋಣ. ಒಂದು 150 ಗ್ರಾಮ್ ಎಣ್ಣೆ ಹಾಕ್ಕೊಳ್ಳಿ, 150 ಗ್ರಾಮ್ ಅಷ್ಟು ಎಣ್ಣೆ ಇರಲಿ. 2 ಪಲಾವೆಲ್ಲ ಇಟ್ಕೊಂಡಿದ್ದೀನಿ, ಜಾಪತ್ರೆ, ಜೀರಿಗೆ, ಏಲಕ್ಕಿ, ಸೋಂಪು, ಲವಂಗ, ಕಲ್ಲುವ, ಪಟ್ಟೆ, ಸ್ಟಾರು, ಏಲಕ್ಕಿ. ಇದು ಜಂಗಲ್ ಏಲಕ್ಕಿ ನೋಡಿದ್ರಲ್ಲ, ಸ್ವಲ್ಪ ಹೈಪೈ ಆಗಿರಬೇಕು, ಟಾಪ್ ಆಗಿರಬೇಕು, ಚಕ್ ಅಂತ ಆಗ್ಬೇಕು ಕೆಲಸ, ಪಟಾಪಟ್ ಅಂತ ಆಗ್ಬಿಡ್ಬೇಕು ಕೆಲಸ. ಇದು ನೋಡಿ ಫ್ರೈ ಆಗಿದೆ, ಸಾಕು, ತುಂಬ ಫ್ರೈ ಮಾಡೋದು ಬೇಡ. ಇದನ್ನು ಪಟ್ ಅಂತ ಈರುಳ್ಳಿ ಹೊಡ್ಕೊಳ್ಳೋಣ, ಒಂದು 2 ದಪ್ಪ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ನೀವು 1/2 ಗಂಟೆಯಲ್ಲಿ ನಿಮ್ಮ ಮನೇಲಿ ಈ ರೆಸಿಪಿ ರೆಡಿ, ಪಟ್ 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 ಅಂತ, ತುಂಬ ಕಾಯಿಸೋಂಗಿಲ್ಲ, ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ ಒಂದು 5-6 ಹಸಿಮೆಣಸಿನ್ಕಾಯಿ ರುಬ್ಕೊಳ್ಳಿ, ಪೇಸ್ಟ್ನ ರುಬ್ಬಿರೋ ಪೇಸ್ಟ್ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡಿ. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಷ್ಟು ನಿಮಗೆ ಟೇಸ್ಟಾಗಿರ್ತದೆ. ಆ ಕೆಲಸನ ಮರೀದೆ ಮಾಡ್ತೀರ ಅಂತ ತಿಳ್ಕೊಂಡಿದ್ದೀನಿ. ಒಂದು 50-60 ಗ್ರಾಮ್ ಅಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ, ಸ್ವಲ್ಪ ಅಷ್ಟು ಪುಡಿ ಹಾಕ್ಕೊಳ್ಳೋಣ, ಒಂದು 6 ಸ್ಪೂನ್ ಅಷ್ಟು ಪುಡಿ ಹಾಕ್ಕೊಳ್ಳಿ. ಹಾಂ ನೋಡಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ, ಆಮೇಲೆ ಮೇಲೆ ಪರಿಮಳಕ್ಕೆ ಸ್ವಲ್ಪ, ಆಮೇಲೆ ಹಾಕ್ಕೊಳ್ಳೋಣ ಫ್ರೈ ಸ್ವಲ್ಪ ಹಾಕ್ಕೊಳ್ಳೋಣ, ಸ್ವಲ್ಪ ಪುದೀನ ಸೊಪ್ಪು ಹಂಗೆ ಹಾಕೋಣ. ತುಂಬ ರಿಚ್ಚಾಗಿರ್ತಿದ್ದು ಇದು, ಬಾಯಲ್ಲಿ ಹೇಳೋದಲ್ಲ, ನೀವು ಮಾಡಿ ಅನುಭವಿಸ್ಬೇಕು ಇದನ್ನು. ಸ್ವಲ್ಪ ಸಾಲ್ಟ್ ಹಾಕೋಣ, ಲೈಟಾಗಿ ಸ್ವಲ್ಪ ಡ್ರೈ ಆಗ್ತಾಯಿದೆ. ಒಂದೇ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ಒಮ್ಮೆ ಮಾಡಿದ್ರೆ ನೀವು ಖುಷಿ ಆಗ್ಬಿಡ್ತೀರಾ. ನೋಡಿ ಈಗ ಚಿಕನ್ ಹಾಕ್ಕೊಳ್ಳೋಣ, 1 ಕೆಜಿ ಚಿಕನ್ ಇದೆ ಇದರಲ್ಲಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಅಳತೆ ಹಾಕೊಂಡು ನೋಡಿ ಮಾಡ್ಕೊಳ್ಳಿ. ಒಂದು 2 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ, ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಚೆನ್ನಾಗಿ ಬೇಯ್ತಾ ಇರಲಿ, ಅದ್ರ ಮಧ್ಯದಲ್ಲಿ ರುಬ್ಬ ಕೆಲಸ ಇದೆ. ಅಡುಗೆನ ಯಾವತ್ತೂ ಮುದ್ದಾಗಿ ಮಾಡಿ, ಇಷ್ಟಪಟ್ಟು ಮಾಡಿ, ಕಷ್ಟಪಟ್ಕೊಂಡು ಮಾಡಬೇಡಿ. ಕಷ್ಟಪಟ್ಕೊಂಡು ಮಾಡಿದ್ರೆ ನೀವು ಹಾಕಿರೋ ಬಂಡವಾಳನೂ ಚೆನ್ನಾಗಿರಲ್ಲ, ತಿನ್ನೋರು ಚೆನ್ನಾಗಿರಲ್ಲ. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತದೆ ನೋಡಿ, ಈ ಥರ ಪ್ರತಿಯೊಂದು ನೀಟಾಗಿ ನೀವು ಮಾಡಿಕೊಂಡ್ರೆ ನಿಮ್ಮ ಕೈಗೆ ಚಿನ್ನದ ಕವಚವನ್ನು ಕೊಟ್ಟು ತೊಡಿಸಿದವರು ಮನೆಯವರು ಗ್ಯಾರಂಟಿ. ಇಷ್ಟು ಹಚ್ಕೊಳ್ಳಿ ಕಪ್ಪು, 1 ಕಪ್ ಈರುಳ್ಳಿ ಹಾಕ್ಕೊಳ್ಳಿ. ಗ್ರೇವಿ ಹೆಂಗೆ ಬೇಕು, ನೀವು ಸೆಮಿ ಗ್ರೇವಿ ಥರ ಬೇಕಾ, ಗ್ರೇವಿ ಥರ ಬೇಕಾ ನೋಡಿ ಮಾಡ್ಕೊಳ್ಳಿ. ಒಂದು 3 ಟೊಮೆಟೊ ಹಾಕಿದ್ದೀನಿ, 3 ದೊಡ್ಡ ಸೈಜ್ ಟೊಮೆಟೊ ಹಾಕಿದ್ದೀನಿ. ನಾನು 100 ಗ್ರಾಮ್ ಗೋಡಂಬಿ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ. ನೋಡಿ 100 ಗ್ರಾಮ್ ಗೋಡಂಬಿ ಹಾಕಿದ್ದೀನಿ, ಇಷ್ಟೊಂದು ನೀರು ಹಾಕ್ಕೊಳ್ಳಿ, ಒಂದು 1/2 ಗ್ಲಾಸು, 1/2 ಗ್ಲಾಸ್ ನೀರು ಹಾಕ್ಬಿಟ್ಟು ರುಬ್ಬಿಟ್ಟು ಇದು ಫೈನಲ್ ಸೇರಿಸ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಯಾರು ರಿಚ್ಚಾಗಿ ಕೇಳ್ತಾರೋ ಅವ್ರಿಗೆ ನಾವು ಮಾಡ್ಕೊಡೋವಂಥದ್ದು. ಇದು ನಿಮಗೆ ಪೂರಿನೋ, ಮುದ್ದೆನೋ, ಚಪಾತಿನೋ, ನೀರು ದೋಸೆನೋ ಮಾಡಿಬಿಟ್ರೆ ಇದಕ್ಕೆ ವಾರವ ಹೆಂಗಿದೆ ನೋಡಿ, ನೋಡೋಕ್ಕೆ ಎಷ್ಟು ಅಂದವಾಗಿದೆ, ನ್ಯಾಚುರಲಾಗಿ ಮಾಡಿದ್ದೀವಿ, ಸೂಪರ್ ಅಂದರೆ ಸೂಪರು. ಹಾಂ ಸರಿ, ಇದ್ರ ಮಧ್ಯೆ 2-4 ಮಾತಾಡೋಣ. ಎಷ್ಟೋ ಜನ ನೀವು ಮದುವೆಗೆ ಬರ್ತೀರಿ, ಗಂಡನ ಮನೆಗೆ ಬರ್ತೀರಿ, ಗಂಡನ ಮನೆ ಬಂದ ತಕ್ಷಣ ಗಂಡನ ಬೇರೆ ಕರ್ಕೊಂಡು ಹೋಗ್ಬೇಕು ಅಂತ ಇಷ್ಟಪಡ್ತೀರಿ. ಆಗ ಎತ್ತು ತಾಯಿ ತಂದಿದ್ರಿಗೆ ಏನಾಗಬೇಕು ನೋವು ಅದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಒಗ್ಗಟ್ಟಾಗಿ ಸಂಸಾರ ಮಾಡಿ, ಯಾಕೆಂದರೆ ಅವ್ರು ನಿನ್ನನ್ನು ಚಿಕ್ಕಿಂದ ಸಾಕಿರ್ತಾರೆ, ಸಲಿವಿರ್ತಾರೆ, ದೊಡ್ಡವ್ರು ಮಾಡಿರ್ತಾರೆ, ಮದುವೆ ಮಾಡಿಕೊಟ್ಟಿರ್ತಾರೆ. ಹೆಂಡ್ತಿರು ಬಂದ ತಕ್ಷಣವೇ ಅವ್ರು ಬೇರೆ ಹೋಗಬೇಕು ಅಂತ ಅಂದಾಗ ಬೇರೆ ಹೋಗೋದ್ರ ಜೊತೆಗೆ ಮನೆಯಲ್ಲಿದ್ದರೂ ಹೆಂಡ್ತಿದ್ದೀರು. ಅದೇ ಗಂಡನ ಕಡೆಯವರು ಯಾರೇ ಬರಲಿ ಅವ್ರಿಗೆ ಇಷ್ಟನೇ ಆಗಲ್ಲ. ನಾನು ತುಂಬ ಜನ ನೋಡ್ಬಿಟ್ಟಿದ್ದೀನಿ ಈ ಸಮಸ್ಯೆನ. ಅದೇ ಅವ್ರ ಮನೆ ಕಡೆ ಅಕ್ಕ ಬರಲಿ, ಅಮ್ಮ ಬರಲಿ, ತಾಯಿ ಬರಲಿ, ಎಲ್ಲರೂ ಇಟ್ಕೊಳ್ಳೋಕೆ ಇಷ್ಟಪಡ್ತಾರೆ. ಇದು ಎಷ್ಟು ಮಾತ್ರ ಸರಿ, ಎಲ್ಲರೂ ನೀವು ಅವರೂ ಬರಲಿ, ಇವರೂ ಬರಲಿ, ಎಲ್ಲರೂ ಬರಲಿ ಅಂತನ್ನಿ, ಎಲ್ಲರೂ ಖುಷಿ ಖುಷಿಯಿಂದ ಬದುಕಿ ಬಾಳ್ಮೆ ಮಾಡಿ, ಎಷ್ಟು ಚೆನ್ನಾಗಿರುತ್ತಲ್ವರ. ಬರೀ ಹೆಂಡ್ತಿಯವ್ರ ಮನೆ ಕಡೆ ಮಾತ್ರ ಗಮನ ಹರಿಸ್ತೀರಿ, ಹೆಂಡ್ತಿ ಬಂದಿದ್ದಾರೆ, ಗಂಡನ ಮನೆ ಕಡೆ ಯಾರು ಬಂದುಬಿಟ್ರೆ ಮಕ ಉರಿಸ್ತೀರಿ, ಅದು ಮಾಡ್ತೀರಿ, ಇದು ಮಾಡ್ತೀರಿ, ಅವೆಲ್ಲ ದಯವಿಟ್ಟು ಮಾಡೋಕ್ಕೋಬೇಡಿ. ಯಾಕೆಂದರೆ ನಮಗಿಂಥ ಮೆಸೇಜ್ ಎಲ್ಲ ನೀವಾರ ಹೇಳಿ ಅವ್ರಿಗೆ ಕೆಲವ್ರಿಗೆ ಹೇಳೋಕ್ಕೆ ಆಗಲ್ಲ ಅಂತ ಇಕ್ಕಟ್ಟರಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರೆ.
ನಿಮ್ಮ ಕೈಲಾರ ಹೇಳ್ಸೋಣ ಅನ್ನೋ ಒಂದು ಭಾವನೆಯಲ್ಲಿ ತುಂಬ ಜನ ನನಗೆ ಈ ಥರ ಮೆಸೇಜ್ ಮಾಡಿ ಕೇಳಿದ್ದಾರೆ. ಈ ಥರ ನೀವು ಹೇಳಿಯಪ್ಪ, ನೀವು ತಂದೆ ಸ್ಥಾನದಲ್ಲಿದ್ದೀರಿ, ಹೇಳಿದ್ರೆ ಕೇಳ್ತಾರೆ ಜನನಾರು. ಅಟ್ಲೀಸ್ಟು 100 ಜನ ಬೇಡ ರೀ, ಒಂದು 10 ಜನರ ಪರಿವರ್ತನೆ ಮಾಡೋಣ. ಎಲ್ಲರೂ ಪ್ರೀತಿಸಿ. ನಾನು ಹೇಳೋದಿಷ್ಟೇ, ಅವ್ರ ಹೆಂಡತಿ ಮನ ಕಡೋರ ಆಗಲಿ, ಗಂಡನ ಮನ ಕಡೋರ ಆಗಲಿ, ಎಲ್ಲರೂ ಪ್ರೀತಿಸಿದ್ರೆ ನಿಮ್ಗೆ ಎಂಥ ಗೌರವ ಸಿಗುತ್ತೆ ಅಂದರೆ ಹೇಳೋಕ್ಕೆ ತೀರ್ದು. ಅದನ್ನು ಅದು ಗಂಡ ಹೇಳ್ಕೊಟ್ರು ಕೇಳಬೇಡಿ, ಅಪ್ಪ ಅಮ್ಮ ಹೇಳ್ಕೊಟ್ರು ಕೇಳಬೇಡಿ. ಹೆಣ್ಣಾದವ್ರು ನಿಮ್ಮ ಮನೆಗೆ ಬಂದವರು ಇದನ್ನು ಅರ್ಥ ಮಾಡಿಕೊಂಡು ಸಂಪೂರ್ಣವಾಗಿ ನೀವು ಮುಂದೆ ಸಾಗ್ತೀರಾ ಅಂತ ನನ್ನ ಭಾವನೆ. ನೋಡೋಣ ಯಾವ ಥರ ಮುಂದೆ ಈ ವಿಚಾರವಾಗಿ ನಮ್ಗೆ ಎಷ್ಟು ಜನ ಕಾಮೆಂಟ್ ಮಾಡ್ತೀರಾ. ನಿಮ್ಗೆ ಖುಷಿಯಾದರೂ ಕಾಮೆಂಟ್ ಮಾಡಿ, ಇಲ್ಲ ನಾವು ತಪ್ಪಾಗಿ ಏನೋ ಹೇಳಿದ್ರು ನಮ್ಗೆ ಬೈದ್ಬಿಟ್ಟು ಕಮೆಂಟ್ ಮಾಡಿ. ನಮಗೇನು ಬೇಜಾರಿಲ್ಲ, ನಾವು ಮೆಸೇಜ್ ಪಾಸ್ ಮಾಡೋದು ನಿಮ್ಗೆ ಮಾಡಿದ್ದೀವಿ. ಎಲ್ಲರನ್ನೂ ಮದುವೆ ಮಾಡ್ಕೊಂಬಂದಿರೋದು ಒಂದೇ ಸಮನೆ ಕಾಣಿ. ಮದುವೆ ಮಾಡ್ಕೊಂಬಂದಿರೋ ಹೆಣ್ಣು ಹುಡುಗಿನೂ ತಾಯಿ ತಂದಿದ್ದೀರೋ ಅತ್ತೆ ಮಾವದಿರು ನಿಮ್ಮಗಳಂತ ಭಾವಿಸಿ. ನಾನು ಹೇಳೋದಿಷ್ಟೇ, ಅವಳು ಅವ್ರ ಅಪ್ಪ ಅಮ್ಮನ ಬಿಟ್ಟು ಬಂದಿರ್ತಾಳೆ, ನೀವೇ ತಾಯಿ ತಂದೆ, ಎಲ್ಲರೂ ಅನುಸರಿಸ್ಕೊಂಡು ನಾವು ಸಂಸಾರ ಮಾಡ್ಕೊಂಡೋದ್ರೆ ಎಷ್ಟು ಆನಂದ, ಹೆಂಗಿರುತ್ತಲ್ವರ, ಖುಷಿ ಖುಷಿ ಅನ್ನಿಸ್ತದಲ್ವಾ. ಇದೊಂದು ಸಣ್ಣ ಮೆಸೇಜ್ ಅಷ್ಟೇ, ನಿಮ್ಮ ಕೈಲಿ ಯಾರೋ ಹೇಳಿಸಿದ್ದಾರೆ, ನಾನು ಇದನ್ನು ಮನಪೂರ್ವವಾಗಿ ಹೇಳಿಲ್ಲ. ನನಗೆ ಈ ಥರ ಒಂದು 10-20 ಮೆಸೇಜ್ ಬಂದಿದೆ, ನೀವು ದಯವಿಟ್ಟು ಹೇಳಿ ಅನ್ನೋದಕ್ಕೋಸ್ಕರ ನೀ ಈ ಮುಖಾಂತರ ನಿಮಗೆ ಈ ಮೆಸೇಜ್ ಪಾಸ್ ಮಾಡಿದ್ದೀನಿ. ಈಗ ನಮ್ಮ ಗರಂ ಮಸಾಲ ಹಾಕುವ ಸಮಯ ಬಂದಿದೆ ಹತ್ರ ನೋಡಿ. 2 ಸ್ಪೂನ್ ಗರಂ ಮಸಾಲ ಅಷ್ಟೇ ಬೇಕಾಗಿರೋದಕ್ಕೆ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಚಿಕ್ಕ ಸ್ಪೂನ್ ಇದು, ಇನ್ನೊಂದು ಸ್ವಲ್ಪ ಹಾಕೋತೀನಿ ಸಾಕು. ನಮ್ಮ ಮಸಾಲೆಯಲ್ಲಿ ಹೇಳಿದ್ದೀನಿ ನಿಮಗೆ, ಅತ್ಯುತ್ತಮವಾದ ಗರಂ ಮಸಾಲ ಇದು. ನಿಮ್ಗೆ ಏನು ಮಾಡಿದ್ರು ಇದರಲ್ಲಿ ಅಷ್ಟು ಅದ್ಭುತವಾಗಿ ಟೇಸ್ಟ್ ಬರ್ತದೆ ಅಂತೇಳಿ. ಯಾಕೆ ನಿಮ್ಗೆ ಇಂಥ ವಿಚಾರಗಳೆಲ್ಲ ನಿಮ್ಗೆ ಹಂಚ್ಕೋತೀವಿ ಅಂತ ಹೇಳಿದ್ರೆ, ನಾವು ಒಂದು ಓಲ್ಡ್ ಏಜ್ಗೆ ಹೋಗಿದ್ದೆ ನಾನು, ಅಲ್ಲಿ ನೋಡಿದೆ ನಮಗೆ ನರಕ ಒಂದು ಎಲ್ಲಿಲ್ಲ, ಇಲ್ಲೇ ಇದೆ ನರಕ, ಸ್ವರ್ಗ ಎಲ್ಲ ಇಲ್ಲೇ ಇದೆ. ಅವರೆಲ್ಲ ನನಗೆ ಹಂಚ್ಕೊಂಡಿದ್ರು, 5 ಜನ ಮಕ್ಕಳಂತೆ ಅವ್ರನ್ನ ತಂದು ಅನಾಥಾಶ್ರಮಕ್ಕೆ ಹಾಕ್ಬಿಟ್ಟಿದ್ದಾರೆ. ಏನಿದೆ, ಎಂಥ ಸಂಸ್ಕೃತಿ ಇದೆಲ್ಲ, ನಾವೆಲ್ಲ ತಿಳ್ಕೊಂಡು ಬಾಳ್ಬೇಕಾಗಿದೆ ಸ್ನೇಹಿತರೆ. ಎಲ್ಲರೂ ಅಕ್ಕ ತಂಗಿರ ಅಣ್ಣ ತಂದಿರೆ ಇವೆಲ್ಲನೂ ತಡೆಗಟ್ಟೋಣ, ನಮ್ಮ ಪ್ರೀತಿಯಿಂದ ನಾವು ಕೋಟೆ ಕಟ್ಟೋಣ. ಈ ಥರದೊಂದು ಮೆಸೇಜ್ ಎಲ್ಲರಿಗೂ ಕೊಡೋಣ. ತಾಯಿ ತಂದಿದ್ದೀರನ್ನ ಕಷ್ಟನೋ ಸುಖನೋ ಸಾಕ್ರಿ, ಇಲ್ಲ ತವಣಗೆ ಅವ್ರನ್ನ ಅನಾಥಾಶ್ರಮಕ್ಕೆ ಹಾಕ್ಬಿಡೋದು ಮಾಡಿಲ್ಲ, ಮಾಡಿದ್ರೆ ಅವ್ರು ಎಷ್ಟು ನೋವು ಅನುಭವಿಸ್ತಾರೆ ಅನ್ನೋದು ಆ ದೇವರೊಬ್ಬನ ಪ್ರೀತಿ ಗೊತ್ತಿದೆ. ಅದಕ್ಕಿಂತ ಕೆಲಸ ಎಲ್ಲ ನಾವು ಮಾಡೋದು ಬೇಡ. ನಾವು ಒಳ್ಳೆಯವರಾಗಿದ್ದೀವಿ, ಒಳ್ಳೆಯವರಾಗೆ ಬದುಕೋಣ, ಒಳ್ಳೆಯವರಾಗೆ ಸಾಯುವ. ಇದೊಂದು ಮೆಸೇಜ್ ನೀವೆಲ್ಲರೂ ತಿಳ್ಕೊಂಡಿರ್ತೀನಿ ಅಂತ ಹೇಳ್ತೀರಿ. ಇದೊಂದು ನಿಮ್ಮ ರೆಸಿಪಿ ಮಾಡಿಕೊಟ್ಟಿದ್ದೀನಿ, ಅದ್ಭುತವಾಗಿದೆ ನೋಡಿ. ನಿಮ್ಮ ಮನೇಲಿ ಮಾಡಿ, ಎಂಜಾಯ್ ಮಾಡಿ. ಫೈನಲ್ ಆಗಿ ಹೋಗ್ತಾ ಇದೆ ಇದು. ಇನ್ನೊಂದು ಸ್ವಲ್ಪ ಸಾಲ್ಟ್ ಬೇಕಷ್ಟೇ, ಒಂದು ಇಷ್ಟು ಸಾಲ್ಟ್ ಬೇಕಷ್ಟೇ. ನಮ್ಮ ಪೌಡ್ರ್ ಸಾಲ್ಟ್ ಇರ್ತದೆ, ನಾನು ಹೇಳಿದ್ದೀನಿ ನಾನು ನಿಮಗೆ. ಕೊತ್ತಂಬರಿ ಸೊಪ್ಪನ್ನ ಲೈಟಾಗಿ ಉದುರ್ಸೋಣ ಸಾಕು. ಎಂಥ ಒಂದು ಗ್ರೇವಿ ಅಂತೀರಾ, ಗ್ರೇವಿ ರೆಡಿಯಾಗಿದೆ. ವಾ ನೋಡ್ತಾ ಇದ್ರೆ ನನ್ನ ಒಟ್ಟಿಗೆ ನನಗೆ ಕಣ್ದಿಷ್ಟ ಆಗ್ಬಿಡಂಗೈತೆ. ಆ ಥರ ಒಂದು ಅದ್ಭುತವಾದ ಗ್ರೇವಿ ಇದು ನೋಡಿ. ನಾನಂತೂ ಇಂಥ ಅದ್ಭುತವಾದ ಗ್ರೇವಿ ಮಾಡಿದ್ದೀನಿ, ದೊಡ್ಡ ದೊಡ್ಡ ಪಾರ್ಟಿಗಳು ಮಾಡೋಂಥ ಗ್ರೇವಿ ಇದು. ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ, ಹೊಟ್ಟೆ ಅಂತೂ ಹಸ್ತುಬಿಟ್ಟಿದೆ. ಖುಷಿ ಖುಷಿಯಿಂದ ಅಡುಗೆ ಮಾಡಿ, ಖುಷಿ ಖುಷಿಯಿಂದ ನಮ್ಮ ಎಪಿಸೋಡ್ ನೋಡಿ. ಲಾಸ್ಟಲ್ಲಿ ನಿಮಗೆ ಕಮೆಂಟ್ ಮಾಡೋದು ಮರಿಬೇಡಿ, ತಪ್ಪು ಹೇಳಿದರೆ ಬೈರಿ ಕೃಷ್ಣಪ್ಪನಿಗೆ, ಏ ಏನಪ್ಪ ಹಿಂಗೆಲ್ಲ ಮಾತಾಡ್ತಾ ಇದ್ದೀನಿ ಅಂತೇಳಿ. ಸರಿಗಿದೆ ಅಂದರೆ ಒಂದು 100 ಜನಕ್ಕೆ ಮೆಸೇಜ್ ಮಾಡಿ ಹೇಳಿ, ಈ ಎಪಿಸೋಡ್ನ ಮಿಸ್ ಮಾಡದೆ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಅದೇ ನಮ್ಮ ದೊಡ್ಡ ಭಾಗ್ಯ. ಪರೋಟ ಇಟ್ಕೊಂಡಿದ್ದೀನಿ, 2 ಪರೋಟ ಬಿಗಿಯಾಗಿ ಹೊಡೆದ್ಬಿಡ್ತೀನಿ, ಟೇಸ್ಟ್ ನೋಡ್ತೀನಿ ಗ್ರೇವಿಲಿ ಆಗಿದೆ ಅಂತೇಳಿ. ಈಗ ಹೆಂಗಿದೆ ಅಂದರೆ ಗ್ರೇವಿ ನನ್ನ ಹತ್ರ ಇರೋದೇನು, ನಿಮ್ಮ ಮನೆಗೆ ಕೊಟ್ಟಿದ್ದೀವಲ್ಲ ನಾವು, ಹಂಗಂದ್ರೆ ಸಾಕು. ಚಿಕನ್ ನೋಡಿ ನೋಡಿ ಏನು ಜ್ಯೂಸಿ ಇದೆ, ಏನು ಉಪ್ಪು ಖಾರ ಹಿಡಿದಿದೆ, ಮರಿಲೇ ಬರ್ತ್ಕೊಂಡ್ರಿ ಈ ರೆಸಿಪಿ ನೀವು. ಅಂಥದ್ದೊಂದು ರೆಸಿಪಿ ಮಾಡಿಕೊಟ್ಟಿದ್ದೀನಿ. ಎಷ್ಟೋ ಜನ ಕೇಳ್ತೀರಿ, ನಮ್ಮ ಬರ್ತಡೆಗೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಐಡಿಯಾ ಕೊಡಿ ಅಂತ ಕೇಳ್ತೀರಿ. ನಾನು ನಿಮ್ಮ ಮನೆ ಬಾಗಿಲಿಗೆ ಮಾಡಿ ತೋರಿಸಿದ್ದೀನಲ್ಲ, ಇದಕ್ಕಿಂತ ಇನ್ನೇನು ಬೇಕು ನಿಮಗೆ? ಈ ಥರದ್ದು ಮಾಡಿಬಿಟ್ಟು ಒಂದು ಪೂರಿನೋ ಗಿರಿನೋ ಮಾಡಿಕೊಡಿ. ಅವ್ರು ಬಂದ್ರ ನಿಮ್ಮ ಬರ್ತಡೆ ಪಾರ್ಟಿ ಬಂದ್ರೆ ಕಳೆದೊಡಬೇಕು. ಯಾವ ಸ್ಟಾರ್ ಹೋಟ್ಲಿಂದ ತಂದಿರಿ ಊಟ ಅನ್ನಬೇಕು, ಅಷ್ಟೊಂದು ರಿಚ್ ಆಗಿದೆ, ವೆರಿ ಸಿಂಪಲ್ ಆಗಿದೆ. ಇವೇನು ನಾವು ಹುಡಿಕೊಂಡೋಗಿ ತರೋವಂಥದ್ದು ಏನಿಲ್ಲ. ನೋಡೋಣ, ನನ್ನ ಕಡೆನೇ ಗಮನ ಹರಿಸ್ಬೇಡಿ, ನೀವು ನಿಮ್ಮ ಮನೆ ಕಡೆ ಗಮನ ಹರಿಸಿ. ಹೆಂಡತಿ ಮಕ್ಕಳಿಗೆಲ್ಲ ಹೇಳಿ ಈ ಭಾನುವಾರ ನಿಮ್ಮನ್ನು ಇದೇ ಊಟ ತಾನೆ ನೋಡ್ತೀನಿ.